ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಮೊನ್ನೆ ಯಾವುದು ಕನ್ನಡ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ, ಅಲ್ಲಿ ಯಾರ್ದು ಇಂಟರ್ವ್ಯೂ ಬರ್ತಾ ಇತ್ತು. ಎಲ್ಲ ಹಿಂದೂ ದೇವರಲ್ಲಿ ರಾಮನ ಯಾಕೆ ಇಂಪಾರ್ಟೆಂಟ್, ರಾಮನ ಯಾಕೆ ಶ್ರೇಷ್ಠ ಅನ್ನುವಂತ ಮಾತು ನಡೀತಾ ಇತ್ತು. ಇಂಟರ್ವ್ಯೂರ್ ಆತರ ಕ್ವಶನ್ ಕೇಳ್ತಾ ಇದ್ದ, ಯಾರೊಬ್ಬರು ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡ್ಬಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಸೊ ನಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಹಿಂದೂ ದೇವರಲ್ಲಿ ರಾಮನ ಇಂಪಾರ್ಟೆನ್ಸ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಸೊ ನನ್ನ ಪ್ರಕಾರ, ನನ್ನ ದೃಷ್ಟಿಕೋನದಲ್ಲಿ ಇವತ್ತಿನ ದಿನದಲ್ಲಿ ರಾಮ ಯಾಕೆ ಇಂಪಾರ್ಟೆಂಟ್, ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ನಿಮ್ಮ ಭಕ್ತಿ ಆಗಿರ್ಬೋದು, ರಿಲಿಜಿಯಸ್ ಫೀಲಿಂಗ್ಸ್ ಆಗಿದ್ದಿರ್ಬೋದು, ನಿಮ್ಮ ಇಮೋಷನ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಸೈಡ್ಗಿಟ್ಬಿಟ್ಟು ಸ್ವಲ್ಪ ಪೊಲಿಟಿಕಲ್ ಆಂಗಲಲ್ಲಿ ಸ್ವಲ್ಪ ತರ್ಕಬದ್ಧವಾಗಿ ಇದನ್ನು ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಸ್ಲಾಂ ಬಗ್ಗೆ ಕೆಲವು ಮಾತಾಡ್ತೀನಿ, ಕ್ರಿಶ್ಚಿಯಾನಿಟಿ ಬಗ್ಗೆ ಕೆಲವು ಮಾತಾಡ್ತೀನಿ. ಸೊ ನೀವು ಯಾವುದೇ ಧರ್ಮದವರಾಗಿದ್ದಿರ್ಬೋದು, ಬೈ ಚಾನ್ಸ್ ನೀವೇನಾದರೂ ರಿಲಿಜಿಯಸ್ಲಿ ಸೆನ್ಸಿಟಿವ್ ಅಂತ ಇದ್ರೆ ಈ ವಿಡಿಯೋ ನಿಮಗಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳುವಂತ ಪ್ರತಿಯೊಂದು ವಿಷಯನೂ ಇದು ನನ್ನ ದೃಷ್ಟಿಕೋನ, ಅನಿಸಿಕೆ, ಅಭಿಪ್ರಾಯ ಮಾತ್ರ. ಇದನ್ನು ಹೇಳ್ತಾ ವಿದೌಟ್ ಫರ್ದರ್ ಅಡು ಲೆಟ್ಸ್ ಸ್ಟಾರ್ಟ್. ನೋಡಿ, ನಮ್ಮ ಹಿಂದೂ ದೇವರ ವಿಷಯವಾಗಿ ತುಂಬಾ ಸೀರಿಯಲ್ಸ್ ಬರುತ್ತೆ, ಧಾರಾವಾಹಿ ಅಂತ ಹೇಳ್ತೀವಲ್ಲ. ಆ ಸೀರಿಯಲ್ ಏನಾದ್ರೂ ಈಶ್ವರಕ್ಕೆ ಸಂಬಂಧಪಟ್ಟಿರುವಂತಹದ್ದಾಗಿದ್ರೆ, ಈಶ್ವರನೇ ಪ್ರಾಮಿನೆಂಟ್ ಗಾಡ್ ಆಗಿದ್ದಿದ್ರೆ, ಎಲ್ಲಕ್ಕಿಂತ ಈಶ್ವರನೇ ಶ್ರೇಷ್ಠ ಅನ್ನುವಂಥ ಪರ್ಸ್ಪೆಕ್ಟಿವ್ ನಮ್ಗೆ ಅವ್ರು ಕೊಡ್ತಾರೆ. ಅದು ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆ ಕೆಲಸ ಅವ್ರು ಮಾಡ್ತಾರೆ. ವಿಷ್ಣುಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ, ಬ್ರಹ್ಮನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗಾಗೋದಿಲ್ಲ, ಇವ್ರಿಗಾಗೋದಿಲ್ಲ, ಎಲ್ಲರೂ ಬಂದ್ಕೊಂಡು ಈಶ್ವರನ ಸಾನ್ನಿಧ್ಯದಲ್ಲಿ ಬರ್ತಾರೆ. ಆವಾಗ ಈಶ್ವರ ಬಂದು ಅವರಿಗೆ ಸೊಲ್ಯೂಷನ್ ಅಂತ ಕೊಡ್ತಾನೆ. ಬೈ ಚಾನ್ಸ್ ಏನಾದರೂ ವಿಷ್ಣು ಅದರಲ್ಲಿ ಇಂಪಾರ್ಟೆಂಟ್ ದೇವರಾಗಿದ್ದರೆ ಈ ಎಂಟೈರ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ. ಎಲ್ಲರೂ ಬರ್ತಾರೆ, ವಿಷ್ಣು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಸೊ ಈ ಥರ ಆ ಸೀರಿಯಲ್ ಯಾವ ದೇವ್ರ ಬಗ್ಗೆ ಆಗಿರುತ್ತೋ ಆ ದೇವರೇ ಪ್ರಾಮಿನೆಂಟ್ ಆಗಿ ತೋರಿಸ್ಬಿಟ್ಟು ಒಂದು ರೀತಿಲಿ ಆ ದೇವರೇ ಪವರ್ಫುಲ್ ಅನ್ನೋದು ತೋರಿಸ್ತಾರೆ. ಮೆಜಾರಿಟಿ ಹಿಂದೂ ಕಮ್ಯುನಿಟಿಯಲ್ಲಿ ಗಣೇಶನ್ನೇ ಯಾಕೆ ಫಸ್ಟ್ ಪೂಜೆ ಮಾಡ್ತಾರೆ ಅಂದರೆ, ವೈದಿಕ ಆಚರಣೆಗಳು ಯಾವ್ಯಾವ ಹಿಂದೂ ಕಮ್ಯುನಿಟಿಯಲ್ಲಿ ನಡೆಯುತ್ತೋ ಹೆಚ್ಚಾಗಿ ಯಾವುದೋ ಒಂದು ಸಮಾರಂಭದಲ್ಲಿ ಗಣೇಶನ ಪೂಜೆ ಮಾಡ್ತಾರೆ. ಯಾಕೆ? ಈಸ್ ಅ ಪ್ರಾಮಿನೆಂಟ್ ಗಾಡ್ ಅಂತ. ಅದಕ್ಕೆ ಅಸೋಸಿಯೇಟ್ ಆಗಿರುವಂತ ಒಂದು ಕಥೆ ಕೂಡ ಇರುತ್ತೆ. ಈಶ್ವರ ಈ ತರ ಒಂದು ಟೆಸ್ಟ್ ಮಾಡಿಬಿಟ್ಟು ಬೇರೆ ಎಲ್ಲ ದೇವರು ಎಷ್ಟೇ ಪವರ್ಫುಲ್ ಆಗಿದ್ರು, ಗಣೇಶ ಅವನ ಇಂಟೆಲಿಜೆನ್ಸ್ ಇಂದ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ತರ ಇದ್ರಿಂದ ಹೀಸ್ ಗಿವನ್ ದ ಪ್ರಾಮಿನೆಂಟ್ ಪೊಸಿಷನ್ ಅಂತ. ಸೊ ಕೆಲವರು ಅದನ್ನ ನಂಬುತ್ತಾರೆ. ಬರೀ ಈ ಫೇಮಸ್ ದೇವರುಗಳು ಮಾತ್ರ ಅಲ್ಲ, ಈಗ ನೀವು ಶನಿ ವಿಚಾರವಾಗಿ ತಗೊಂಡ್ರು ಕೂಡ ಶನಿ ರಿಲೇಟೆಡ್ ಯಾವ್ದಾದ್ರು ಒಂದು ಸೀರಿಯಲ್ ಬಂದ್ಬಿಟ್ರೆ ಶನಿ ಬಗ್ಗೆ ಆಗಿರುವಂತ ಎಂಟೈರ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಬಿಡ್ತಾರೆ. ಎಂತೆಂತ ದೇವರಿಗಿಂತ ಪವರ್ಫುಲ್ ಶನಿ ದೇವರು ಅನ್ನುವಂತ ಒಂದು ದೃಷ್ಟಿಕೋನ ನಮಗೆ ಕೊಡ್ತಾರೆ. ಅದು ತಪ್ಪು, ಇದು ಸರಿ ಅಂತ ಹೇಳ್ತಾ ಇಲ್ಲ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನಾದರೂ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡುವಂತಹ ಟ್ಯಾಲೆಂಟ್ ಇದ್ರೆ ಯಾವುದೇ ದೇವರು ಇಂಪಾರ್ಟೆಂಟ್ ಅಂತ ನೀವು ಕನ್ವಿನ್ಸ್ ಮಾಡಿಬಿಡ್ಬೋದು. ಆದ್ರೆ ಇತ್ತೀಚೆಗೆ ಸೋಷಲಿ ಮತ್ತು ಪೊಲಿಟಿಕಲಿ ರಾಮ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥ ದೃಷ್ಟಿಕೋನ ಕೊಡೋದಕ್ಕೆ ಕೆಲವು ಕಡೆ ಪ್ರಯತ್ನ ಆಗ್ತಾ ಇದೆ ಅಂತ ನನಗೆ ವೈಯಕ್ತಿಕ ಅಭಿಪ್ರಾಯ ನಂದದು. ಅದು ಯಾಕೆ ಆಗ್ತಾ ಇದ್ದಿರ್ಬೋದು? ಈ ದೇವ್ರು ಅನ್ನುವಂತಹದ್ದು, ಧರ್ಮ ಅನ್ನುವಂತಹದ್ದು ಇದು ಯಾಕೆ ಬಂತು ಅಂತ ನಾವು ಸ್ವಲ್ಪ ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ ಬೇರೆ ಕಾರಣಗಳಿರ್ಬೋದು. ಆದರೆ ತುಂಬ ಹೈಲೈಟ್ ಆಗುವಂಥದ್ದು ಎರಡು ಕಾರಣ ಇರುತ್ತೆ. ಒಂದು, ಸೊಸೈಟಿನ ಕಂಟ್ರೋಲ್ ಮಾಡಿಟ್ಕೊಂಡಿರುವಂಥದ್ದು. ನೀವು ಯಾವುದೇ ಧರ್ಮ ನೋಡಿ, ಆ ಧರ್ಮದ ಇಂಪ್ಯಾಕ್ಟ್ ಅವ್ರ ಕಲ್ಚರ್ ಮೇಲಿರುತ್ತೆ, ಆ ಕಲ್ಚರ್ ಇಂಪ್ಯಾಕ್ಟ್ ಇಂಡಿವಿಜುವಲ್ಸ್ ಮೇಲಿರುತ್ತೆ. ಅಂದರೆ ಯಾವುದೋ ಒಂದು ದೇಶದ ಕಾನೂನಲ್ಲಿ ಏನಾದರೂ ಬರೆದಿರಲಿ ಇಲ್ಲದೇ ಇರಲಿ, ಬೈ ಚಾನ್ಸ್ ಅವ್ರ ಧರ್ಮದ ಪ್ರಕಾರ ಈ ಥರ ಮಾಡಬಾರ್ದು ಮಾಡಬೇಕು ಅಂತ ಏನಾದರೂ ಹೇಳಿದರೆ ಅದರ ವಿರುದ್ಧ ಹೋಗೋದಕ್ಕೆ ಜನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ಸೊಸೈಟಿನ ಒಂದು ಕಂಟ್ರೋಲಲ್ಲಿ ಇಡುವಂಥ ಕೆಲಸ ಧರ್ಮ ಮಾಡುತ್ತೆ. ಯಾಕಂದರೆ ಕಲ್ಚರಲ್ ಇಂಪ್ಯಾಕ್ಟ್ ಕೂಡ ಇರುತ್ತೆ, ಅಲ್ಲೆಲ್ಲೋ ದೇವ್ರು ನೋಡ್ತಾ ಇದ್ದಾನೆ ಅನ್ನೋಂಥ ಫೀಲಿಂಗ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ನಾವು ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸಿಕ್ಕಿಬಿದ್ದಾಗ ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಯಾರೂ ಇಲ್ಲ, ಸೊಲ್ಯೂಷನ್ ಏನು ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಸಿಚುವೇಶನಲ್ಲಿ ದೇವ್ರು ನನ್ನ ಜೊತೆ ಇದ್ದಾನೆ ಅನ್ನೋಂಥ ಫೀಲಿಂಗ್ ಇರುತ್ತಲ್ಲ, ಅದು ಜನರಿಗೆ ಇಷ್ಟ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಯಾವುದೋ ಒಂದು ವಿಷಯ ಸರಿ ಹೋದರೂ ಕೂಡ ನಾನು ದೇವ್ರಿಗೆ ಬೇಡ್ಕೊಂಡಿದ್ದೆ, ಬಹುಶಃ ಅದಕ್ಕೆ ದೇವ್ರು ಮಾಡಿಕೊಟ್ಟ ಅನ್ನುವಂಥ ಫೀಲಿಂಗಲ್ಲೇ ಅವ್ರು ಖುಷಿಯಾಗಿರ್ತಾರೆ. ಜನರ ಇಮೋಷನ್ಸ್ಗೆ, ಜನರ ಸೈಕಾಲಜಿಗೆ, ಜನರ ಪರ್ಸ್ನಲ್ ಲೈಫಲ್ಲಿ ಈ ರಿಲಿಜನ್ ಮತ್ತು ದೇವರ ಅಷ್ಟೊಂದು ಇಂಪ್ಯಾಕ್ಟ್ ಇರೋದ್ರಿಂದ ಇಂಥ ವಿಚಾರಗಳನ್ನು ಜನ ತುಂಬ ಹಚ್ಕೊಂಡಿರ್ತಾರೆ. ಇದು ಕೂಡ ನಮಗೆ ಗೊತ್ತಿರಬೇಕು. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಒಂದು ಗುಂಪಿದೆ, ಅದರಲ್ಲಿ ಯುನಿಟಿ ಬರಬೇಕು. ಎಷ್ಟೋ ಜನರು ಬೇರೆ ಬೇರೆ ವಿಚಾರ ಇದ್ದಿರ್ಬೋದು, ಎಷ್ಟೋ ಜನ ಜಗಳಾಡ್ಕೊಂತ ಇದ್ದಿರ್ಬೋದು, ಅದರದ್ರಲ್ಲಿ ಯುನಿಟಿ ಹೇಗೆ ಬರುತ್ತೆ? ಬೇರೆ ಬೇರೆ ಥರದಲ್ಲಿ ನಾವು ಯುನಿಟಿ ತರಿಸ್ಬೋದು, ಆದರೆ ಎಸ್ಪೆಷಲಿ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಎರಡು ವಿಚಾರ ತುಂಬ ಹೈಲೈಟ್ ಆಗುತ್ತೆ. ಒಂದು, ದ ಪವರ್ ಆಫ್ ಒನ್. ಎರಡನೇದು, ಕಾಮನ್ ಎನಿಮಿ. ಅಂದ್ರೆ ಯಾವ್ದಾದ್ರೂ ಒಂದು ವಿಚಾರ, ಒಂದು ಯೋಚನೆ ಆಗಿದ್ದಿರ್ಬೋದು, ಒಂದು ದೇವರಾಗಿದ್ದಿರ್ಬೋದು, ಒಂದು ಲೀಡರ್ ಆಗಿದ್ದಿರ್ಬೋದು, ಯಾವ್ದಾದ್ರೂ ಒಂದು ವಿಷಯ ಜನರ ಯುನಿಟಿ ಕಾರಣ ಆಗ್ಬೋದು. ಬೈ ಚಾನ್ಸ್ ಆತರ ಯುನಿಟಿಗೆ ಏನಾದರೂ ಕಾರಣ ಇಲ್ಲ ಅಂತ ಹೇಳಿದ್ರೆ, ಬೈ ಚಾನ್ಸ್ ಜನರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ ಅಂತ ಹೇಳಿದ್ರೆ, ಒಂದು ಕಾಮನ್ ಎನಿಮಿ ಇದ್ರೆ, ಜೊತೆಗೆ ಸೇರ್ಕೊಂಡು ಫೈಟ್ ಮಾಡೋದಕ್ಕೆ ಒಂದು ಹೊರಗಡೆಯಿಂದ ಏನೋ ಒಂದು ರೀಸನ್ ಇದ್ರೆ, ಆವಾಗ ಕೂಡ ಜನ ಯುನೈಟ್ ಆಗ್ತಾರೆ. ಈ ಎರಡು ವಿಚಾರಗಳನ್ನು ನಾನು ಎಲಾಬರೇಟ್ ಮಾಡ್ತಾ ಇರುವಾಗ ಈ ವಿಡಿಯೋ ಟಾಪಿಕ್ಗೆ ಮತ್ತು ಇದಕ್ಕೆ ಏನು ಸಂಬಂಧ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದ ಪವರ್ ಆಫ್ ಒನ್. ಇಸ್ಲಾಂ ಧರ್ಮ ನೋಡೋಣ ನಾವು. ನೀವು ಎಷ್ಟೊಂದು ಕಾಂಟ್ರವರ್ಸಿ ಕೇಳಿದ್ದೀರಾ. ಪ್ರೊಫೆಟ್ ಮೊಹಮ್ಮದ್ ಅವರ ಆಕಾರವನ್ನು ಯಾರೋ ಒಬ್ಬ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಮುಸ್ಲಿಂ ಕಮ್ಯುನಿಟಿಗೆ ಇಷ್ಟ ಆಗಿಲ್ಲ. ಪ್ರೊಫೆಟ್ ಮೊಹಮ್ಮದ್ ಅವರ
ಒಂದು ಇಮೇಜ್ ಅಥವಾ ಆಕಾರವನ್ನ ಯಾರಾದರೂ ಬಿಡಿಸಿದ್ರೆ, ಆ ರೀತಿ ಯಾರಾದರೂ ತಯಾರು ಮಾಡಿದ್ರೆ ಅದು ಮುಸ್ಲಿಂ ಕಮ್ಯುನಿಟಿಗೆ ಇಷ್ಟ ಆಗೋದಿಲ್ಲ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಅಂತ ಗೊತ್ತು, ಆದ್ರೆ ಎಷ್ಟೊಂದು ಜನಕ್ಕೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ನೋಡಿ, ಇಸ್ಲಾಂ ಅಲ್ಲಿ ಅಲ್ಲಾಹ್ ಇಸ್ ದ ಓನ್ಲಿ ಗಾಡ್. ಅವರೊಬ್ಬರನ್ನ ಬಿಟ್ಟರೆ ಆ ಪೊಸಿಷನಲ್ಲಿ ಯಾರೂ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಪ್ರೊಫೆಟ್ ಮೊಹಮ್ಮದ್ ಅವ್ರನ್ನು ಕೂಡ ದೇವ್ರ ಥರನೇ ಪೂಜಿಸ್ತಾರೆ ಇರಬಹುದು. ನಾವು ಯೂಶ್ವಲಿ ದೇವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅದೇ ಲೆವೆಲಲ್ಲಿ ಪ್ರೊಫೆಟ್ ಮೊಹಮ್ಮದ್ ಅವ್ರಿಗೆ ರೆಸ್ಪೆಕ್ಟ್ ಸಿಕ್ಕಿರಬಹುದು. ಆದರೆ ದೇವರ ಲೆವೆಲಲ್ಲಿಲ್ಲ. ದೇವರ ಅಲ್ಲ ಅವರು, ಹೀಸ್ ಅ ಮೆಸೆಂಜರ್ ಅನ್ನುವಂಥ ಕ್ಲಾರಿಟಿ ಇದೆ. ಎಕ್ಸ್ಟ್ರೀಮ್ ರೆಸ್ಪೆಕ್ಟ್ ಇದೆ, ಬಟ್ ಹೀಸ್ ಅ ಮೆಸೆಂಜರ್, ಹೀಸ್ ಅ ಪ್ರೊಫೆಟ್. ಆ ಒಂದು ಕ್ಲಾರಿಟಿ ಮುಸಲ್ಮಾನರಿಗಿದೆ. ದೇವ್ರ ಪೊಸಿಷನ್ಗೆ ಹೋಗೋದಿಲ್ಲ, ದೇವ್ರ ಒಬ್ಬರೇ ಅಲ್ಲ ಅವ್ರ ಪ್ರಕಾರ. ಇದ್ರ ಮೇನ್ ಇಂಪ್ಯಾಕ್ಟ್ ಏನು ನೋಡಿ, ಯಾವುದೋ ಒಂದು ಕಮ್ಯುನಿಟಿಯಲ್ಲಿ ಯಾವುದೇ ಕಾರಣದಿಂದ ಜನ ಸ್ಪ್ಲಿಟ್ ಆಗಬಾರ್ದು. ಎಲ್ಲರ ನಂಬಿಕೆ, ಬಿಲೀಫ್, ಫೇತ್ ಒಂದೇ ಆಗಿರಬೇಕು, ಅದು ಡಿವೈಡ್ ಆಗಬಾರ್ದು. ಅದೇನಾದರೂ ಡಿವೈಡ್ ಆದರೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಜನ ಸ್ಪ್ಲಿಟ್ ಆಗ್ಬೋದು, ಮಲ್ಟಿಪಲ್ ಕಮ್ಯುನಿಟೀಸ್ ಕ್ರಿಯೇಟ್ ಆಗ್ಬೋದು. ದೇವರು ಒಂದೇ ಆಗಿದ್ದರೂ ಕೂಡ ಈ ಕೆಲವು ಮೆಸೆಂಜರ್ಗಳ ವಿಷಯವಾಗಿಯೂ ಕೆಲವು ಡಿವೈಡ್ಸ್ ಇದೆ, ಆದರೆ ಅಟ್ಲೀಸ್ಟ್ ದೇವ್ರ ವಿಚಾರವಾಗಿ ಅಲ್ಲಿ ಏನು ಡಿವೈಡ್ ಅಂತ ಇಲ್ಲ. ಅಲ್ಲಾಗಿರುವಂಥ ಆ ಒಂದು ಇಂಪಾರ್ಟೆನ್ಸ್ ಮೇಂಟೈನ್ ಆಗಿದೆ. ಬೈ ಚಾನ್ಸ್ ಯಾರಾದರೂ ಆಕಾರ ಕ್ರಿಯೇಟ್ ಮಾಡಿದ್ರೆ, ಬೈ ಚಾನ್ಸ್ ಯಾರಾದರೂ ಶೇಪ್ ಕ್ರಿಯೇಟ್ ಮಾಡಿದ್ರೆ, ಜನಕ್ಕೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೋಡೋದಕ್ಕೆ ಸಿಕ್ಕಿಬಿಟ್ರೆ ಕಾಣದೇ ಇರುವಂತಹದ್ರ ಇಂಪಾರ್ಟೆನ್ಸ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇದು ಆಗಲೇಬೇಕು ಅಂತ ಇಲ್ಲ, ಆದ್ರೆ ಆಗುವಂತ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೊಫೆಟ್ ಮೊಹಮ್ಮದ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಆ ಕಮ್ಯುನಿಟಿಗೆ, ಅವ್ರ ಆಕಾರವನ್ನ ಚಿತ್ರೀಕರಣ ಮಾಡೋದಾಗ್ಲಿ, ಐಡಲ್ ಮಾಡೋದಾಗ್ಲಿ ಇದಿಷ್ಟ ಆಗೋದಿಲ್ಲ. ಇವಾಗ ಇದೇ ತರ ನಾವು ಕ್ರಿಶ್ಚಿಯಾನಿಟಿಗೆ ಹೋಗೋಣ. ಕ್ರಿಶ್ಚಿಯಾನಿಟಿ ಅದರಲ್ಲಿ ದೇವ್ರು ಯಾರು ಅಂತ ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ? ಜೀಸಸ್ ಅಂತ ಬರುತ್ತೆ. ಜೀಸಸ್ ಆಲ್ ಮೈಟಿ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ ಅವರು. ಗಾಡ್ ಅಂತ ಬರುತ್ತೆ, ಬರಲ್ಲ ಅಂತ ಅಲ್ಲ. ಆದ್ರೆ ಎಷ್ಟೊಂದು ಜನರ ಮನಸ್ಸಲ್ಲಿ ಜೀಸಸ್ಸೇ ದೇವರು ಅನ್ನೊಂದು ರಿಪ್ಲೇಸ್ ಆಗಿಬಿಟ್ಟಿದೆ. ಜೀಸಸ್ ಅವ್ರು ನೋಡ್ತೀವಿ, ಜೀಸಸ್ ಆಕಾರ ಇದೆ. ಸೊ ಆ ಅನ್ಸೀನ್ ಗಾಡ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಈ ಜೀಸಸ್ ಪಾಪ್ಯುಲಾರಿಟಿ, ಅವ್ರ ಮೇಲಿರುವಂತ ಫೇತ್, ಅವ್ರ ಮೇಲಿರುವಂತ ಇಂಪ್ರೆಷನ್, ಆ ದೇವ್ರ ಐಡೆಂಟಿಟಿ ಸೆಪ್ರೆಸ್ ಮಾಡಿಬಿಟ್ಟಿದೆ. ಸೊ ಫಾರ್ ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ಸ್ ಜೀಸಸ್ಸೇ ದೇವ್ರ ಥರ. ಅಷ್ಟೇ ಅಲ್ಲ, ಎಷ್ಟೊಂದು ಜನ ಜೀಸಸ್ ಅವ್ರ ಫ್ಯಾಮಿಲಿ ಇದೆಯಲ್ಲ, ಆ ಫ್ಯಾಮಿಲಿ ಕೆಲವು ಮೆಂಬರ್ಸ್ನ ಕೂಡ ದೇವ್ರಂತ ಕನ್ಸಿಡರ್ ಮಾಡ್ತಾರೆ. ಈ ತರ ಬೇರೆ ಬೇರೆ ನಂಬಿಕೆಗಳದೇ ಬೇರೆ ಬೇರೆ ಕಮ್ಯುನಿಟೀಸ್ ಕೂಡ ಇದೆ. ಇಸ್ಲಾಮಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ಅವರದನ್ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಪವರ್ ಆಫ್ ಒನ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಯಾವ್ದಾದ್ರೂ ಒಂದ್ ಸಬ್ಜೆಕ್ಟ್ ಇದ್ರೆ ನಾವು ಎಲ್ಲರೂ ಯುನೈಟ್ ಆಗ್ತೀವಿ, ಯುನೈಟ್ ಆಗೋದಕ್ಕೆ ಈಸಿ ಆಗುತ್ತೆ. ಅದೇ ಏನಾದ್ರೂ ಎರಡು ಬಂದ್ಬಿಟ್ರೆ, ಅದು ಆ ಎರಡು ಹೈರಾರ್ಕಿಲಿ ಇದ್ರೆ ಪರವಾಗಿಲ್ಲ, ಎರಡು ಪ್ಯಾರಲಲ್ ಆಗ್ಬಿಟ್ರೆ ನಾವು ಡಿವೈಡ್ ಆಗ್ಬಿಡ್ತೀವಿ. ಕೆಲವ್ರಿಗೆ ಇವ್ರಿಷ್ಟ ಆಗ್ತಾರೆ, ಕೆಲವ್ರಿಗೆ ಅವರಿಷ್ಟ ಆಗ್ತಾರೆ. ಸಮಾಜದಲ್ಲಿ ಆ ಒಂದು ಕಮ್ಯುನಿಟಿಯಲ್ಲಿ ಯುನಿಟಿ ಅಂತ ಇರೋದಿಲ್ಲ, ನಂಬಿಕೆಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಪೊಲಿಟಿಕಲಿ ಕಾಂಗ್ರೆಸ್ ಒಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಪಾರ್ಟಿದು ಕೊಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್, ಇವರಿಬ್ರು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಲಿ ಟಾಲ್ ಲೀಡರ್ಸ್. ಸದ್ಯಕ್ಕೆ ಪೊಸಿಷನ್ ಅಲ್ಲಿ ಹೈರಾರ್ಕಿಲಿ ಇದ್ರೂ ಕೂಡ ಸಿದ್ದರಾಮಯ್ಯನವರೇ ಲೀಡರ್ ಆಗಿರಬೇಕು, ಅವರೇ ಕಾಂಗ್ರೆಸ್ ನ ಲೀಡ್ ಮಾಡಬೇಕು, ಈ ತರ ನಂಬಿಕೆ ಇದ್ದವರು ಎಷ್ಟೊಂದು ಜನ ಇದ್ದಾರೆ, ತುಂಬಾ ಜಾಸ್ತಿ ಜನ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಇನ್ನೊಂದು ಗುಂಪಿದೆ, ಡಿ ಕೆ ಶಿವಕುಮಾರೇ ನಮ್ಮ ಲೀಡರ್ ಆಗಬೇಕು, ಒಂದಿನ ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕು, ಈ ತರ ಎಲ್ಲ ಯೋಚನೆ ಮಾಡೋರು. ಈ ತರ ಇರುವಾಗ ಆಕ್ಚುಲಿ ಯುನಿಟಿ ಕಾಪಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ತರ ಸಿಚುವೇಶನ್ ಇದ್ರೂ ಕೂಡ ಕೆಲವರು ಕಾಂಪ್ರಮೈಸ್ ಮಾಡಿಬಿಟ್ಟು ಒಂದು ಹೈರಾರ್ಕಿ ಮೇಂಟೈನ್ ಮಾಡಿಬಿಟ್ಟು ಯುನಿಟಿಯಲ್ಲಿ ಇದ್ದಾರೆ. ಅಟ್ಲೀಸ್ಟ್ ಹೊರಗಡೆ ನೋಡೋದಕ್ಕೆ ನಮಗೆ ಆ ಯುನಿಟಿ ಇದೆ ಅಂತ ಒಂದು ಫೀಲ್ ಆಗುತ್ತೆ. ಇವಾಗ ಎಷ್ಟೊಂದು ಜನ ಪ್ರಿಯಾಂಕಾ ಗಾಂಧಿ ಲೀಡರ್ ಆಗಬೇಕು ಅಂತ ಇದ್ದಾರೆ, ಆದ್ರೆ ಬೈ ಚಾನ್ಸ್ ಏನಾದರೂ ಅವರೊಂದು ಸ್ಪೆಸಿಫಿಕ್ ಪೊಸಿಷನ್ಗೆ ಹೋಗ್ಬಿಟ್ಟು ಅವ್ರೇನಾದ್ರೂ ತುಂಬಾ ಫೇಮಸ್ ಆಗ್ಬಿಟ್ರೆ ಕಾಂಗ್ರೆಸ್ ಅಲ್ಲೇ ಒಂದು ಕಲ್ಟ್ ಡೆವಲಪ್ ಆಗ್ಬಿಡುತ್ತೆ. ಇಲ್ಲ ಪ್ರಿಯಾಂಕಾ ಗಾಂಧಿನೇ ನಮ್ಮ ಲೀಡರ್, ಇಲ್ಲ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಈ ತರ ಎಲ್ಲ ವಿಚಾರ ಮಾತಾಡುವಂತ ಒಂದು ಕಲ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ಲ ಒಂದ್ ಕಡೆ ಡಿವೈಡ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರಿಯಾಂಕಾ ಗಾಂಧಿ ಅವರು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕಾಂಗ್ರೆಸ್ ಫಾಲೋವರ್ಸ್ ಮನಸ್ಸಲ್ಲಿ ರಾಹುಲ್ ಗಾಂಧಿನೇ ಮೇನ್ ಲೀಡರ್, ಪ್ರಿಯಾಂಕಾ ಗಾಂಧಿ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸ್ಟ್ರಕ್ಚರ್ ಮಾಡಿಟ್ಟಿದ್ದಾರೆ ಹೊರತು ಆ ಹೈರಾರ್ಕಿ ಏನಾದರೂ ಡಿಸ್ಟರ್ಬ್ ಮಾಡಿಬಿಟ್ಟು ಇಬ್ರು ಫೇಮಸ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈ ಪ್ರಾಬ್ಲಮ್ ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸದ್ಯಕ್ಕಿಲ್ಲ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಇದಾರೆ, ಮನೀಶ್ ಸಿಸೋಡಿಯಾ ಅವರು ಇದಾರೆ, ಇಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಜನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಇರುವವರೆಗೆ ಆ ಪೊಸಿಷನ್ಗೆ ಮನೀಶ್ ಸಿಸೋಡಿಯನ್ನು ಕರ್ಕೊಂಡು ಹೋಗೋದಿಲ್ಲ. ಏನಂದ್ರೂ ಅರವಿಂದ್ ಕೇಜ್ರಿವಾಲ್ ಅವರೇ ಲೀಡರ್, ಮನೀಶ್ ಸಿಸೋಡಿಯಾ ಅವರು ಇಂಪಾರ್ಟೆಂಟ್, ಬಟ್ ಆಮೇಲೆ ಬರ್ತಾರೆ. ಬಿಜೆಪಿಯಲ್ಲೂ ಹಾಗೆ, ಅಮಿತ್ ಶಾ ಅವ್ರನ್ನ ಎಷ್ಟೋ ಜನ ಇಷ್ಟಪಡ್ತಾರೆ, ಆದ್ರೆ ಇಲ್ಲಿವರೆಗೆ ಸ್ಟ್ರಕ್ಚರ್ ತುಂಬಾ ಕರೆಕ್ಟ್ ಆಗಿ ಮೇಂಟೈನ್ ಆಗಿದೆ. ಮೋದಿ ಅವ್ರನ್ನ ರಿಪ್ಲೇಸ್ ಮಾಡೋದಿಲ್ಲ, ಮೋದಿ ಅವರು ಆದ್ಮೇಲೆ ಅವ್ರು ಆಮೇಲೆ ಯೋಚನೆ ಮಾಡ್ತಾರೆ ಅಮಿತ್ ಶಾ ಬಗ್ಗೆ. ಇಲ್ಲಿವರೆಗೆ ಆ ಪವರ್ ಆಫ್ ಒನ್ ಅಂತ ಇದೆಯಲ್ಲ ಅದು ಮೋದಿ, ಆಮ್ ಆದ್ಮಿ ಪಾರ್ಟಿಯಲ್ಲಿ ಪವರ್ ಆಫ್ ಒನ್ ಅಂತ ಇದೆಯಲ್ಲ ಅದು ಅರವಿಂದ್ ಕೇಜ್ರಿವಾಲ್. ಕಾಂಗ್ರೆಸ್ ಅಲ್ಲಿ ಆ ಪವರ್ ಆಫ್ ಒನ್ ಅಂತ ಇದೆಯಲ್ಲ ಅದು ರಾಹುಲ್ ಗಾಂಧಿ. ಇಬ್ಬರು ಪ್ಯಾರಲಲ್ ಆಗ್ಬಿಟ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಕಲ್ಟ್ ಕ್ರಿಯೇಟ್ ಆಗುತ್ತೆ. ನಮ್ಮ ಹಿಸ್ಟ್ರಿಲಿ ಒಂದು ಟೈಮಲ್ಲಿ ಈ ಹಿಂದೂ ಕಮ್ಯುನಿಟಿಯಲ್ಲಿ, ಆ ಟೈಮಲ್ಲಿ ಹಿಂದೂ ರಿಲಿಜನ್ ಅಂತ ಏನು ಇಲ್ಲದೇ ಇದ್ರೂ ಕೂಡ ನಾವು ಈ ರೆಟ್ರೋಸ್ಪೆಕ್ಟಿವ್ಲಿ ನೋಡಿದಾಗ ಶಿವನ ಫಾಲೋವರ್ಸ್ದೇ ಒಂದು ಕಲ್ಟ್ ಇತ್ತು.
ವಿಷ್ಣು ಫಾಲೋವರ್ಸ್ದೇ ಒಂದು ಕಲ್ಟ್ ಇತ್ತು, ಫೈಟ್ಸ್ ಆಗ್ತಾ ಇತ್ತು. ಅವ್ರು ಒಬ್ಬ ಸುಪೀರಿಯರ್ ಅಂತಾರೆ, ಇನ್ನೊಂದು ಕಲ್ಟ್ ತಮ್ಮ ದೇವರೇ ಸುಪೀರಿಯರ್ ಅಂತಾರೆ. ಅಟ್ಲೀಸ್ಟ್ ನಿಮ್ಮಲ್ಲಿ ಕೆಲವು ಜನಕ್ಕೆ ಇದು ಗೊತ್ತಿರಬಹುದು. ಆದ್ರೆ ಇವತ್ತು ಯಾವ ರೀತಿ ಹಿಂದೂ ಕಮ್ಯುನಿಟಿ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಎನ್ ನಂಬರ್ ಆಫ್ ಗಾಡ್ಸ್, ಪ್ರತಿಯೊಬ್ಬರಿಗೂ ಅವರದೇ ದೇವರು ಇಷ್ಟ. ಇನ್ನು ನಾವು ನಾರ್ತ್ ಇಂಡಿಯಾಗೆ ಹೋದ್ರೆ ಸ್ವಲ್ಪ ರಾಮ ವಿಷ್ಣು ಇವ್ರ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಸೌತ್ ಇಂಡಿಯಾದಲ್ಲಿ ಬಂದ್ರೆ ಶಿವ, ಇನ್ ಕೆಲವರ ಇಂಪಾರ್ಟೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಇವಾಗ ನೀವೇನಾದ್ರೂ ಸೌತ್ ಇಂಡಿಯಾದಲ್ಲಿ ಏನಾದರೂ ಋಷಿ ಸ್ವಾಮಿ ಗುರು ಈ ತರ ಏನಾದರೂ ಆದ್ರೆ ಹೆಚ್ಚಾಗಿ ಅವರು ಅಸೋಸಿಯೇಟ್ ಮಾಡ್ಕೊಳ್ಳೋದು ಶಿವನ್ ಜೊತೆ, ಯಾಕಂದ್ರೆ ಅದ್ರ ಜೊತೆನೆ ಜಾಸ್ತಿ ಜನ ಅಸೋಸಿಯೇಟ್ ಆಗ್ತಾರೆ. ಬಟ್ ನಾವೇನಾದ್ರೂ ಪೊಲಿಟಿಕಲಿ ನೋಡಿದ್ರೆ ಮಲ್ಟಿಪಲ್ ಗಾಡ್ಸ್ ಇರೋದ್ರಿಂದ ಈ ಯುನಿಟಿ ಬರೋದು ಕಷ್ಟ. ಯಾಕಂದ್ರೆ ಜನರ ಅಸೋಸಿಯೇಷನ್ ಒಂದು ಪರ್ಟಿಕ್ಯುಲರ್ ದೇವರ ಮೇಲೆ ಇರುತ್ತೆ. ಅವ್ರ ಮನೆ ದೇವರಾಗಿದ್ದಿರ್ಬೋದು, ಅವ್ರ ಊರ್ ದೇವರಾಗಿದ್ದಿರ್ಬೋದು, ಅವ್ರ ಎಂಟೈರ್ ಕಮ್ಯುನಿಟಿ ಪೂಜಿಸುವಂತ ದೇವರಾಗಿದ್ದಿರ್ಬೋದು. ಕೆಲವರು ರಾಮನ ಪೂಜಿಸದೇನೆ ಇದ್ದಿರ್ಬೋದು, ಕೆಲವರು ಈಶ್ವರನ ಪೂಜಿಸದೇ ಇದ್ದಿರ್ಬೋದು, ಕೆಲವರು ಮಲ್ಟಿಪಲ್ ದೇವರನ್ನು ಪೂಜಿಸಬಹುದು. ಸೊ ಆ ಪವರ್ ಆಫ್ ಒನ್ ಇದೆಯಲ್ಲ, ಅದು ಹಿಂದೂ ಕಮ್ಯುನಿಟಿಗೆ ಸಿಗ್ತಾ ಇಲ್ಲ. ಆಸ್ ಸಚ್ ಹಿಂದೂ ಕಮ್ಯುನಿಟಿಗೆ ಏನೋ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲರೂ ಅವರವ್ರ ದೇವರ ಜೊತೆ ಖುಷಿಯಾಗಿದ್ದಾರೆ, ಪ್ರತಿಯೊಬ್ಬರಿಗೂ ಅವರವ್ರದೇ ದೇವರು ಇಂಪಾರ್ಟೆಂಟ್ ಆಗಿರ್ತಾರೆ. ಆದ್ರೆ ಮನುವಾದಿಗಳು ಕ್ರಿಯೇಟ್ ಮಾಡಿರುವಂತಹ ಪಾರ್ಟಿ ಇದೆಯಲ್ಲ, ಇದಕ್ಕೆ ಈ ಪವರ್ ಆಫ್ ಒನ್ ಬೇಕಾಗಿತ್ತು. ಯಾಕಂದ್ರೆ ಪೊಲಿಟಿಕಲಿ ಕಂಟ್ರೋಲ್ ಮಾಡಬೇಕು. ಸೊ ಯಾವ ದೇವರು, ಅವ್ರಿಗೆ ಇದೇ ದೇವರು ಬೇಕು ಅದೇ ದೇವರು ಬೇಕು ಅಂತ ಇಲ್ಲ. ಅವ್ರ ಮನುವಾದಿಗಳು ಅವ್ರು ಪ್ರಾಕ್ಟಿಕಲಿ ನೋಡ್ತಾರೆ, ಸಿಚುವೇಶನ್ ಎಕ್ಸ್ಪ್ಲೋಯ್ಟ್ ಮಾಡ್ತಾರೆ. ಸೊ ಹಿಸ್ಟೋರಿಕಲಿ ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ದೇವ್ರ ವಿಚಾರವಾಗಿ ಏನಾದ್ರು ಒಂದು ಫೈಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಅದು ರಾಮ ಮಂದಿರ. ಮತ್ತೆ ನಾಟ್ ಸೋ ಲಾಂಗ್ ಎಗೋ ಈ ಟಿವಿ ಎಲ್ಲ 1980s ಅಲ್ಲೆಲ್ಲ ತುಂಬಾ ಹರಡೋದಕ್ಕೆ ಸ್ಟಾರ್ಟ್ ಆಯ್ತು, ಜನರು ಪ್ರೋಗ್ರಾಮ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಬಂದಿರುವಂತ ಒಂದು ಪ್ರೋಗ್ರಾಮ್ ಅಂತ ಹೇಳಿದ್ರೆ ರಾಮಾಯಣ, ಆಮೇಲೆ ಮಹಾಭಾರತನೂ ಬಂತು. ಅದ್ರ ಫಸ್ಟ್ ಟೈಮ್ ಒಂದು ದೇವ್ರ ಸೀರಿಯಲ್ ನ ಎಂಟೈರ್ ಇಂಡಿಯಾ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದು ರಾಮಾಯಣ ಆಗಿತ್ತು. ಸೊ ಇಡೀ ಇಂಡಿಯಾದಲ್ಲಿ ಊರ್ ಊರಲ್ಲಿ ತಮ್ಮದೇ ಆದ ದೇವರು ಇದ್ದಿರಬಹುದು, ಯಾವುದೋ ಊರ್ ದೇವರು ಇದ್ದಿರಬಹುದು, ಬೇರೆ ಬೇರೆ ಕಮ್ಯುನಿಟಿ ದೇವರು ಇದ್ದಿರಬಹುದು, ಆದ್ರೆ ನ್ಯಾಷನಲ್ ಟಿವಿಯಲ್ಲಿ ಒಂದ್ ರೀತಿ ಎಲ್ಲರೂ ನೋಡಿರುವಂತಹ ಒಂದ್ ಸೀರಿಯಲ್ ಅಂತ ಹೇಳಿದ್ರೆ ರಾಮಾಯಣ. ಸೊ ರಾಮನ್ ಜೊತೆ ಅಷ್ಟೊಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲಿವರೆಗೆ ಇಲ್ಲದೇ ಇದ್ರೂ ಕೂಡ ಫಸ್ಟ್ ಟೈಮ್ ಅದು ಇಂಟ್ರೊಡ್ಯೂಸ್ ಆಯ್ತು. ಸೊ ಮೊದಲೇ ನಡೀತಾ ಇರುವಂತಹ ಒಂದು ಈ ಬಾಬರಿ ಮಸ್ಜಿದ್ ರಾಮ ಮಂದಿರ ಕಾಂಟ್ರವರ್ಸಿ ಕೂಡ ಇತ್ತು. ಫಸ್ಟ್ ಟೈಮ್ ಈ ರಾಮನ್ ಇಂಟ್ರೊಡಕ್ಷನ್ ಥ್ರೂ ದೂರದರ್ಶನ್ ಎಲ್ಲರಿಗೂ ಆಯ್ತು. ಸೊ ಇದೆಲ್ಲರನ್ನೂ ಸೇರಿಸಿ ನೋಡಿದ್ರೆ ಎಲ್ಲರನ್ನೂ ಕಂಟ್ರೋಲ್ ಮಾಡುವಂತ ಒಂದೇ ಒಂದು ದೇವ್ರು ಯಾವುದು ಅಂತ ಹೇಳಿದ್ರೆ ರಾಮ. ಇದು ರಾಮನೇ ಆಗಿರಬೇಕು ಅಂತ ಇಲ್ಲ, ಬೈ ಚಾನ್ಸ್ ಯಾವುದಾದ್ರೂ ಗಣೇಶನ ದೇವಸ್ಥಾನಕ್ಕೆ ಏನೋ ಕಾಂಟ್ರವರ್ಸಿ ಇದ್ದಿದ್ರೆ, ಅಥವಾ ಫಸ್ಟ್ ಬಂದಿರುವಂತ ಒಂದು ಸೀರಿಯಲ್ ಎಂಟೈರ್ ಇಂಡಿಯಾ ನೋಡಿರುವಂತ ಸೀರಿಯಲ್ ಏನಾದರೂ ಗಣೇಶನಿಗೆ ಸಂಬಂಧಪಟ್ಟಿರುವಂತ ಸೀರಿಯಲ್ ಆಗಿದ್ದಿದ್ರೆ ಇವತ್ತು ಆ ಥರ ಪ್ರಾಮಿನೆಂಟ್ ದೇವರು ಗಣೇಶ ಆಗ್ತಾ ಇದ್ರು. ಸೊ ಪವರ್ ಆಫ್ ಒನ್ ಅನ್ನೋದು ಇಂಪಾರ್ಟೆಂಟ್ ಫಾರ್ ಕಂಟ್ರೋಲಿಂಗ್ ಅಂಡ್ ಯುನೈಟಿಂಗ್. ಮನುವಾದಿಗಳು ಮತ್ತು ಅವರು ಕ್ರಿಯೇಟ್ ಮಾಡಿರುವಂತ ಸಂಘಕ್ಕೆ ಸಿಕ್ಕಿರುವಂತಹದ್ದು ಈ ದೇವರು. ಸೊ ನನ್ನ ಪ್ರಕಾರ ಆ ಒಂದು ದೇವರು ಇದಾರಲ್ಲ, ಅವ್ರನ್ನ ಯೂಸ್ ಮಾಡಿಬಿಟ್ಟು ಪೊಲಿಟಿಕಲಿ ಕನ್ಸೋಲಿಡೇಟ್ ಮಾಡಿಬಿಟ್ಟು ವೋಟ್ ತಗೊಂಡು ಗೆಲ್ಲೋದಕ್ಕೆ ರಾಮ ವಾಸ್ ದ ಆಬ್ವಿಯಸ್ ಚಾಯ್ಸ್ ಅಂತ ನನಗೆ ಅನ್ಸುತ್ತೆ. ಬೈ ಚಾನ್ಸ್ ಈ ಥರ ಯಾವುದೋ ಒಂದು ವಿಚಾರ ಯುನೈಟ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲದೇ ಇದ್ರೆ ಇನ್ನೊಂದು ಆಲ್ಟರ್ನೇಟ್ ಆಪ್ಷನ್ ಯಾವುದು, ಕಾಮನ್ ಎನಿಮಿ. ಅಂದ್ರೆ ನನ್ನ ಮತ್ತು ನನ್ನ ನೇಬರ್ ಮಧ್ಯೆ ಏನೋ ಪ್ರಾಬ್ಲಮ್ ಇದ್ದಿರ್ಬೋದು, ಎಷ್ಟೊಂದು ದಿನ ನಾವು ಮಾತಾಡ್ತಾನೆ ಇಲ್ಲ, ಆದ್ರೆ ಯಾವುದೋ ಒಂದು ದಿನ ಬೇರೆ ಬಿಲ್ಡಿಂಗ್ ಅಲ್ಲಿ ಏನೋ ಥ್ರೆಟ್ ಬಂತು ನಮಗೆ, ಅವಾಗ ನ್ಯಾಚುರಲಿ ನಾವಿಬ್ರು ಸೇರ್ಕೊಂಡ್ಬಿಡ್ತೀವಿ. ಇಷ್ಟ ಇಲ್ಲದೆ ಇದ್ರೂ ಡಿಫ್ರೆನ್ಸಸ್ನ ನಾವು ಮರೆತು ಬಿಡ್ತೀವಿ. ನನ್ನ ಫ್ರೆಂಡ್ ಜೊತೆ ನನಗೆ ಏನೇನೋ ಪ್ರಾಬ್ಲಮ್ಸ್ ಇದ್ದಿರ್ಬೋದು, ಆದ್ರೆ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ನಾನು ಮತ್ತು ಅವನು ಒಂದೇ ಟೀಮಲ್ಲಿ ಇದ್ಬಿಟ್ರೆ ನಾವಿಬ್ರು ಜೊತೆಗೆ ಸೇರ್ಕೊಂಡು ಇನ್ನೊಂದು ಟೀಮ್ನ ಡಿಫೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬಿಡ್ತೀವಿ. ಸೊ ಕಾಮನ್ ಎನಿಮಿ ಅನ್ನೋದು ಅದು ಡಿಫ್ರೆನ್ಸಸ್ನ ಇನ್ವಿಸಿಬಲ್ ಮಾಡ್ಬಿಡುತ್ತೆ. ಈ ಕರ್ನಾಟಕಕ್ಕಾಗಲಿ ತಮಿಳ್ನಾಡುಗಾಗಲಿ ಕೆಲವೊಂದು ವಿಚಾರಗಳಲ್ಲಿ ಪ್ರಾಬ್ಲಮ್ ಆಗಿದ್ದಿರ್ಬೋದು, ಆದ್ರೆ ಆರ್ಯನ್ ಮತ್ತು ದ್ರವಿಡಿಯನ್ ಅನ್ನುವಂಥ ವಿಚಾರ ಬಂದ್ರೆ ಎಲ್ಲೋ ಒಂದ್ ಕಡೆ ನಾವು ಯುನೈಟ್ ಆಗೋದನ್ನು ನೋಡ್ತೀವಿ. ಹಿಸ್ಟೋರಿಕಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪ್ರಾಬ್ಲಮ್ ಇತ್ತು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತಾನೆ ಆಮ್ ಆದ್ಮಿ ಪಾರ್ಟಿ ಬಂದಿತ್ತು. ಆದ್ರೆ ಇವಾಗ ಇಬ್ರಿಗೂ ಇರುವಂತಹ ಪ್ರಾಬ್ಲಮ್ ಯಾವುದು, ಬಿಜೆಪಿ ಜೊತೆಗೆ ಸೇರಿದ್ರು. ಸೊ ಎಸ್ ಹ್ಯೂಮನ್ಸ್ ನಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಅಂತ ಹೇಳಿದ್ರೆ, ನಮ್ಗೊಂದು ಎಕ್ಸ್ಟರ್ನಲ್ ಎನಿಮಿ ಅಂತ ಇದ್ರೆ ಕಾಮನ್ ಎನಿಮಿ ಅಂತ ಇದ್ರೆ ನಾವೆಲ್ಲ ಒಟ್ಟಾಗ್ಬಿಡ್ತೀವಿ. ಸೊ ಮನುವಾದಿಗಳಿಗೆ ಎಷ್ಟೊಂದು ರಾಮನ್ ಮೇಲೆ ಫೋಕಸ್ ಮಾಡಿಸಿದ್ರು ಕೂಡ ಎಲ್ಲಾ ವಿಚಾರದಲ್ಲಿ ಅದು ವರ್ಕ್ಔಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಡಿವೈಡ್ ಆಗಿರೋದು ನಮ್ಗೆ ಬೇರೆ ಬೇರೆ ದೇವ್ರ ಮೇಲೆ ನಂಬಿಕೆಗಳಿರೋದು ಮಾತ್ರ ಅಲ್ಲ, ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇದೆ, ಕಾಸ್ಟ್. ಮನುವಾದಿಗಳಿಗೆ ಒಂದು ಎಕ್ಸ್ಟ್ರೀಮ್ ಅಡ್ವಾಂಟೇಜ್ ಸಿಕ್ಬಿಟ್ಟಿದೆ ಇಂದ ಸೊಸೈಟಿ, ಅದನ್ನ ಅವ್ರು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದು ತಮಗೆ ವಂಶ ಪಾರಂಪರ್ಯವಾಗಿ ಯೂಸ್ ಆಗ್ತಾನೆ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ. ಆದ್ರೆ ಹಿಂದೂಗಳನ್ನ ಯುನೈಟ್ ಮಾಡಿಸ್ಬಿಟ್ಟು ಓಟ್ ಬೇರೆ ತಗೋಬೇಕು, ಬರೀ ಒಂದು ರಾಮ ಅಂತ ದೇವ್ರು ತಗೊಂಡ್ಬಿಟ್ಟು ಎಲ್ಲರನ್ನೂ ಯುನೈಟ್ ಮಾಡಿಬಿಟ್ಟು ಓಟ್ ಹಾಕ್ಸೋದಕ್ಕಾಗೋದಿಲ್ಲ. ಸೊ ಕಾಮನ್ ಎನಿಮಿ ಬೇಕು. ಇಂಡಿಯಾ ಮತ್ತು ಪಾಕಿಸ್ತಾನ ಒಂದು ಅಕ್ವರ್ಡ್ ಸಿಚುವೇಶನ್ ಅಲ್ಲಿ ಡಿವೈಡ್ ಆಗಿದ್ರಿಂದ ಟೆರರಿಸ್ಟ್ ಆಕ್ಟಿವಿಟಿ ಬೇರೆ ಆಗ್ತಾ ಇರುತ್ತೆ. ಸೊ ವರ್ಚುವಲ್ ಎನಿಮಿ ಅಂತ ಕ್ರಿಯೇಟ್ ಮಾಡಿದಾಗ ಬೆಸ್ಟ್ ಪಾಸಿಬಲ್ ಆಪ್ಷನ್ ಯಾವುದು, ಸೆಕೆಂಡ್ ಲಾರ್ಜೆಸ್ಟ್ ರಿಲಿಜನ್ ಇನ್ ಇಂಡಿಯಾ, ಅದು ಮುಸ್ಲಿಂ ಕಮ್ಯುನಿಟಿ. ಸೊ ಒಂದು ದೇವರು ಇಟ್ಕೊಂಡು ಅದರಲ್ಲಿ ಯುನೈಟ್ ಮಾಡಿಬಿಟ್ಟು ವೋಟ್ ಕನ್ಸೋಲಿಡೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಕಾಸ್ಟ್ ಡಿಫ್ರೆನ್ಸಸ್ ಎಷ್ಟಿದೆ ಅಂತ ಹೇಳಿದ್ರೆ ಜನಕ್ಕೆ ಪ್ರತಿದಿನ ಫೀಲ್ ಆಗುವಂತ ವಿಚಾರ ಅದು, ಕಾಸ್ಟ್ ಡಿವೈಡ್. ಒಬ್ಬನ ಬೆಳಿಗ್ಗೆ ಸಂಜೆವರೆಗೂ ಚರಂಡಿ ಕ್ಲೀನ್ ಮಾಡ್ತಾನೆ, ಇನ್ನಿಷ್ಟು ಮ್ಯಾನ್ಯಲ್ ವರ್ಕ್ ಮಾಡ್ತಾನೆ, 200-300 ರೂಪಾಯಿ ಸಿಗುತ್ತೆ ಅವನಿಗೆ. ಇನ್ನೊಬ್ಬ ಯಾರೋ ಒಬ್ಬ ಇರ್ತಾನೆ, ಬಡ 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 ಅಂದ್ಬಿಟ್ಟು ಹೇಳದ್ದೆ ಹೇಳು ಕಿಸ್ಬಾಯ್ ದಾಸ ಅನ್ನೋ ತರ ಏನೋ ಒಂದಿಷ್ಟು ಮೆಮರೈಸ್ ಮಾಡ್ಕೊಂಡು ಹೇಳ್ಬಿಟ್ಟು 15,000-20,000 ತಗೊಂಡು ಹೋಗ್ಬಿಡ್ತಾನೆ 2-3 ಗಂಟೆಗೆ. ಈ ಡಿಫ್ರೆನ್ಸಸ್ ಜನಕ್ಕೆ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಬಡವರಿಗಿಂತ ಎಜುಕೇಟೆಡ್ ಅಲ್ಲಿ ಯಾವ ರೀತಿ ಜಾತಿಯತೆ ಇದೆ ಅನ್ನೋದು ನಾನು ಸಪರೇಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ಕಾಸ್ಟ್ ಇಂಪ್ಯಾಕ್ಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ದೇವರಿಂದ ಕನ್ಸೋಲಿಡೇಟ್ ಮಾಡೋದಕ್ಕೆ
ಕಾಮನ್ ಎನಿಮಿ ಬೇಕು. ಸೊ ಆ ಕಾಮನ್ ಎನಿಮಿ ಮುಸ್ಲಿಮರು ಮಾಡಿದ್ದಾರೆ ಈ ಮನುವಾದಿಗಳು. ಬೆಳಿಗ್ಗೆ ಸಂಜೆವರೆಗೂ ಒಂದು 10 ಮರ್ಡರ್ ಆಗುತ್ತೆ, ಆದ್ರೆ 10 ಮರ್ಡರಲ್ಲಿ ಒಬ್ಬನೇನಾದರೂ ಮುಸ್ಲಿಂ ಆಗಿದ್ರೆ ಎಂಟೈರ್ ಈಕೋ ಸಿಸ್ಟಮ್ ಸೇರ್ಕೊಂಡ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡುತ್ತೆ. ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಸೇರಬಾರ್ದು, ಮತ್ತು ಅವ್ರು ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಇವಾಗ ನನ್ನನ್ನು ನೋಡಿದ್ರು ಕೂಡ ಒಂದು 100 ಜನ ಫ್ರೆಂಡ್ ಇದ್ರೆ ಅದರಲ್ಲಿ ಒಂದು ಇಬ್ಬರು ಕೂಡ ಮುಸ್ಲಿಂ ಫ್ರೆಂಡ್ಸ್ ಇಲ್ಲ. ಅಂದರೆ ಆ್ಯಕ್ಚುಲ್ ಹಿಂದೂ ಮುಸ್ಲಿಂ ರೇಷಿಯೋ ಇದೆಯಲ್ಲ, ಟೆಕ್ನಿಕಲಿ ನನ್ನ ಫ್ರೆಂಡ್ಸಲ್ಲೂ ಅಷ್ಟೇ ಹಿಂದೂ ಮುಸ್ಲಿಂ ರೇಷಿಯೋ ಇರಬೇಕಾಗಿತ್ತು, ಆದರೆ ಅದಿಲ್ಲ. ಸೊ ದೇ ಆರ್ ಸಕ್ಸಸ್ಫುಲ್. ನಾವು ಸಪ್ರೇಟೇ ಆಗಿದ್ದೀವಿ, ನಮ್ಮ ಮನೆ ಪಕ್ಕ ಇರೋದು ಅಥವಾ ನಮ್ಮ ಮನೇಲಿ ಬಾಡಿಗೆ ಕೊಡೋದು ನಮಗೆ ಇಷ್ಟ ಆಗೋದಿಲ್ಲ, ಅವ್ರು ಸಪ್ರೇಟ್ ಆಗಿರ್ತಾರೆ. ಯಾಕಂದ್ರೆ ಮನುವಾದಿಗಳು ಈಕೋ ಸಿಸ್ಟಮ್ ಸೇರ್ಕೊಂಡ್ಬಿಟ್ಟು ಆ ಥರ ಒಂದು ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸಪ್ರೇಟ್ ಆಗಿದ್ದರಿಂದ ನಮಗೆ ಒಬ್ಬರನ್ನೊಬ್ಬರ ಫೀಲಿಂಗ್ಸ್ ಹೇಗೆ ಅಂತಲೇ ಗೊತ್ತಿಲ್ಲ. ಸೊ ಒಂದು ಕಾಮನ್ ಎನಿಮಿ ಕ್ರಿಯೇಟ್ ಮಾಡೋದರಲ್ಲೂ ಮನುವಾದಿಗಳು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ನೀವು ನೋಡಿದ್ರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಏನೇ ಹೇಳ್ಬೋದು, ಅದರ ಎಂಟೈರ್ ಪೊಲಿಟಿಕ್ಸ್ ಇದೆಯಲ್ಲ, ಆ ಎಂಟೈರ್ ಪೊಲಿಟಿಕ್ಸ್ ಮತ್ತು ಓಟ್ ಹಾಕಿಸ್ಕೊಳ್ಳೋದು ಅದು ಇಮೋಷನ್ ಮೇಲಿದೆ. ಒಂದು ದೇವ್ರನ್ನ ಯೂಸ್ ಮಾಡ್ಕೊಂಡ ಕೆಲಸ ಮಾಡ್ತಾರೆ, ಇನ್ನೊಂದು ಕಾಮನ್ ಎನಿಮಿ ಕ್ರಿಯೇಟ್ ಮಾಡ್ಕೊಂಡ ಕೆಲಸ ಮಾಡ್ತಾರೆ. ಸೊ ಈ ವಿಚಾರದ ಬಗ್ಗೆ ನನ್ನ ದೃಷ್ಟಿಕೋನ ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತರ್ಕಬದ್ಧವಾದ ನಿಮಗೆ ಏನೇ ಡೌಟ್ ಇರ್ಬೋದು, ಏನೇ ಕ್ಲಾರಿಫಿಕೇಶನ್ ಇರ್ಬೋದು, ಕಾಮೆಂಟ್ ಸೆಕ್ಷನ್ಲ್ಲಿ ಬರೀರಿ. ಐ ವಿಲ್ ಬಿ ಹ್ಯಾಪಿ ಟು ರೆಸ್ಪಾಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟ್ಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೇನ್, ಟೇಕ್ ಕೇರ್.